ಇವತ್ತಿನ ಉಪನ್ಯಾಸ ಬಂದು ಶಾಸನಗಳ ಮೂಲಕ ಬೆಂಗಳೂರಿನ ಇತಿಹಾಸ ಅಂತ ಹೇಳಿ. ನಾನು ಇಲ್ಲಿ ನಿಮ್ಮ ಹತ್ರ ಬಂದು ನಿಮ್ಮ ಎದುರು ಮಾತಾಡ್ತಾ ಇರೋದು ನಾನು ಉದಯಕುಮಾರ್, ಆದರೂ ನಮ್ಮ ನನ್ನ ಹಿಂದೆ ಒಂದು ನನ್ನ ಜೊತೆ ಒಂದು ದೊಡ್ಡ ತಂಡನೇ ಇದೆ. ಅದು ಬೆಂಗಳೂರು ನಗರದ ಶಿಲಾಶಾಸನಗಳು ಅಂತ ನಾವು ಹೆಸರು ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಒಂದೇನಂದ್ರೆ ಇವತ್ತು ಸುಮಾರು ಆರರಿಂದ ಸುಮಾರು 5ರಿಂದ 16ನೇ ಶತಮಾನದವರೆಗೂ ಅಷ್ಟೇ ಇವತ್ತಿನ ಏನೋ ಫೋಕಸ್. ಅದು 16ನೇ ಶತಮಾನದ ಆದ್ಮೇಲೆ ಸಾಧಾರಣವಾಗಿ ಬೆಂಗಳೂರಿನ ಕತೆ ಎಲ್ಲರಿಗೂ ಗೊತ್ತಿದ್ದೆ. ಆದ್ರೆ ಅದಕ್ಕೂ ಮೊದ್ಲಿಗೆ ಬೆಂಗಳೂರು ಇತ್ತು, ಅಲ್ಲೂ ಒಂದು ಏನ ನಡೀತು, ಘಟನೆಗಳಿವೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ತೀನಿ. ಪ್ರಶ್ನೆಗಳಿತ್ತು ಅಂದ್ರೆ ಚಾಟ್ ವಿಂಡೋಲಿ ನೀವು ಬೇಕಿದ್ರೆ ಟೈಪ್ ಮಾಡಿ, ತಕ್ಷಣ ಉತ್ತರ ಕೊಡೋದಕ್ಕೆ ಸಾಧ್ಯವಾದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಕೊನೆಯಲ್ಲಿ ಒಟ್ಟಿಗೆ ಕೊಡ್ತೀನಿ. ಆಯ್ತಾ? ಒಂದು ಮೊದಲಿಗೆ ಒಂದು ನನ್ನ ಇದು ಡಿಸ್ಕ್ಲೋಸರ್, ಇಲ್ಲಿ ನಾನು ಏನೆಲ್ಲ ತೋರಿಸ್ತೀನಿ ನಿಮಗೆ, ಯಾವ್ದ್ರೆಲ್ಲ ಯಾವ್ದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ, ಅವು ಯಾವುದು ನಾನು ಪತ್ತೆ ಹಚ್ಚಿದ್ದಲ್ಲ. ಅವುಗಳನ್ನೆಲ್ಲ ಪುರಾತತ್ವ ಇಲಾಖೆಯವರು ಮತ್ತೆ ಸಂಶೋಧಕರು, ಸ್ವಾತಂತ್ರ್ಯ ಸಂಶೋಧಕರು ಈಗಾಗಲೇ ಪತ್ತೆ ಹಚ್ಚಿ ದಾಖಲೆ ಮಾಡಿದ್ದಾರೆ. ನಾನೇನ್ ಮಾಡಿರೋದು ಏನಂದ್ರೆ ಅವನ್ನೆಲ್ಲ ಓದಿ ಒಟ್ಟಾರೆ ಒಂದು ಸಾರಾಂಶ ಮತ್ತು ಒಂದು ರಸ ಅದರಿಂದೆಲ್ಲ ನೋಡಿ ತೆಗೆದು ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ. ಅದು ರುಚಿ ಹಚ್ಚೋ ಒಂದು ಪ್ರಯತ್ನ ಅಷ್ಟೇ. ಸೊ ದಯವಿಟ್ಟು ಉದಯಕುಮಾರ್ ಅವರು ಇದನ್ನ ಪತ್ತೆ ಹಚ್ಚಿದ್ರು ನೋಡಿದ್ರು ಅಂತ ಹೇಳಿ ತಿಳ್ಕೊಳ್ಳಬೇಡಿ, ಹೇಳಬೇಡಿ, ಇವು ಯಾವ ನಂದಲ್ಲ. ಎಲ್ಲೆಲ್ಲಿ ಏನೇನ್ ತೋರಿಸ್ತೀನೋ ಅದು ನಿಮಗೆ ದಾಖಲೆ ಎಲ್ಲಿ ಪ್ರಕಟವಾಯಿತು ಅಥವಾ ಎಲ್ಲಿದೆ ಅನ್ನೋದು ಅಲ್ಲಿ ಕೆಳಗೆ ಬರ್ದಿರತ್ತೆ, ಅದನ್ನು ಗಮನಿಸಿದ್ರೆ ನಿಮ್ಗೆ ಒಳ್ಳೇದು. ಶುರುಗೆ ಏನ್ ಮಾಡೋಣ ಅಂದ್ರೆ, ಸಾರ್ ಆಗ್ಲೇ ಹೇಳ್ದಾಗೆ ಇತಿಹಾಸ ಅಂದ್ರೆ ಏನು, ಯಾರೋ ಎಷ್ಟೆಷ್ಟೋ ತರದಲ್ಲಿ ಏನು ಯೋಚನೆ ಮಾಡಬಹುದು, ಏನೇನೋ ತಿಳ್ಕೊಂಡಿರ್ತಾರೆ. ನಗರದ ಇತಿಹಾಸ ಅಂದ್ರೆ ಏನು ಅದು ಮೊದಲಿಗೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಾದ ವಿಷಯ. ನಗರದ ಇತಿಹಾಸ ಅಂತ ನನ್ನ ಭಾವನೆ ಏನು ಅಂದ್ರೆ ಅದು ಸ್ಥಳದ ವಿಕಾಸ, ಕಾಲ ಅನಿರ್ದಿಷ್ಟ. ಇದಕ್ಕೆ ಕಾಲ ಇಲ್ಲ, ಅದು ಸ್ಥಳಕ್ಕೆ ಸಂಬಂಧಪಟ್ಟಿದ್ದು. ಒಬ್ಬ ವ್ಯಕ್ತಿ, ಒಬ್ಬ ಒಂದು ವಂಶಸ್ಥರು ಅದು ಯಾವುದು ಅಲ್ಲ. ಸೊ ನಿಮಗೆ ಯಾವ ಕಾಲದಿಂದ ನಿಮಗೆ ಏನೆಲ್ಲ ಪತ್ತೆ ಹಚ್ಚೋದಕ್ಕೆ ಸಾಧ್ಯನೋ ಆ ಸ್ಥಳ ಅಲ್ಲಿ ಯಾವಾಗ ಹುಟ್ಟಿತು, ಉಗಮ, ಬೆಳವಣಿಗೆ, ಜನ, ಘಟನೆಗಳು, ವ್ಯವಹಾರ, ಕಾನೂನು, ವ್ಯಾಪಾರ, ನಂಬಿಕೆಗಳು, ವ್ಯವಸ್ಥೆಗಳು, ಧಾರ್ಮಿಕ ನಂಬಿಕೆಗಳು, ಇವೆಲ್ಲಾನು ಒಂದು ಸ್ಥಳದ ನಗರದ ಇತಿಹಾಸ ಅಂತ. ಸೊ ನಾವು ಬೆಂಗಳೂರಿನ ಇತಿಹಾಸ ಅಂತ ಹೇಳೋದಕ್ಕೆ ಹೊರಟ್ರೆ ಇಷ್ಟು ಒಟ್ಟಾರೆ ನೋಡಬೇಕು, ಇದೆಲ್ಲಾನು ಇತಿಹಾಸ ಅಂತಾನೆ ಹೇಳಿ ನಾವು ಭಾವಿಸೋದು. ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ನೀವು ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ, ಇನ್ನೊಂದರಲ್ಲಿ ಓದ್ತು, ಅಥವಾ ನಿಮ್ಮ ಮೇಷ್ಟ್ರುಗಳು ನಿಮಗೆ ಪಾಠ ಮಾಡೋದು ಸ್ವಲ್ಪ ಬೇರೆವಾಗಿರ್ಬೋದು, ನಾನು ಭಿನ್ನವಾಗಿರ್ಬೋದು. ನಾನು ಹೇಳೋದು ನಾನು ಭಾವಿಸಿರೋದು ಇದು ಚರಿತ್ರೆ ವಿಕಾಸ ಅಂದ್ರೆ, ಅಯ್ಯೋ ಇತಿಹಾಸ ಅಂದ್ರೆ ಅಂತ. ಉದಾಹರಣೆಗೆ ಹೇಳ್ತೀನಿ ನೋಡಿ, ನಮ್ಮ ಬೆಂಗಳೂರಿನ ಪೂರ್ವದಲ್ಲಿ ಒಂದು ಮೂಲೆಯಲ್ಲಿ ದೊಡ್ಡಗುಬ್ಬಿ ಅಂತ ಒಂದು ಚಿಕ್ಕದಾಗ ಒಂದು ಊರು ಬಡಾವಣೆ, ಬೈರತಿ, ದೊಡ್ಡಗುಬ್ಬಿ, ಚಿಕ್ಕಗುಬ್ಬಿ ಅಂತ ಹೇಳಿ ಇದರಲ್ಲಿ ಬರುತ್ತೆ, ಪೂರ್ವದಲ್ಲಿ ಬರುತ್ತೆ. ಬಹಳ ಜನಕ್ಕೆ ಗೊತ್ತೂ ಇಲ್ಲ, ಕೇಳಿರ್ತಾರೆ ಕೆಲವರು, ಗುಬ್ಬಿ ಅಂದ್ರೆ ತುಮಕೂರು ಹತ್ರ ಇರೋ ಗುಬ್ಬಿ ಅನ್ಕೊಂತಾರೆ, ಅಲ್ಲ ಇಲ್ಲೇ ಒಂದು ಬಡಾವಣೆ ಇದೆ ದೊಡ್ಡಗುಬ್ಬಿ ಅಂತ. ಸೊ ಅದು ಏನ್ ಹೇಳಿದೆ ನಾನು ಇತಿಹಾಸ ಅನ್ನೋದಕ್ಕೆ ಅಂದ್ರೆ ಈ ಒಂದು 5-6 ಚಿತ್ರಗಳಲ್ಲಿ ಉದಾಹರಣೆಗೆ ತಗೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ಅಲ್ಲಿರವು. ಒಂದು ನನ್ ಕರ್ಸರ್ ಗಮನಿಸಿ ಅಲ್ಲಿ, ಒಂದು ಇದು ಶಾಸನದ ಕಲ್ಲಲ್ಲಿ, ಅಲ್ಲೊಂದು ಶಾಸನದ ಕಲ್ಲಿದೆ, ಮತ್ತೆ ಇವೆಲ್ಲ ಬೇರೆ ಅಲ್ಲೆಲ್ಲ ಶಿಲ್ಪಗಳು ಬೇರೆ ಬೇರೆವು. ಈ ಶಾಸನದ ಕಲ್ಲು ಏನು ಅಂದ್ರೆ ಇದು ಬಂದು ನೊಂಬಿ ಕಲ್ಲು ಅಂತ ಹೇಳಿ ಒಂದು ಬಲಿದಾನ, ಒಂದು ರೀತಿಯಾದ ಆತ್ಮ ಬಲಿದಾನ. ಸ್ಪಷ್ಟವಾಗಿಲ್ಲ ಯಾಕೆ ಏನು ಅಂತ, ಧಾರ್ಮಿಕದ ಕಾರಣಗಳಿಂದಾನೇ ಇರಬಹುದು ಅಲ್ಲಿ. ಅದು 1371. ಸೊ ಅವನ್ ಯಾವುದೋ ಕಾರಣಗಳಿಂದ ತನ್ನ ಆತ್ಮನ್ನೇ ಬಲಿದಾನ ಮಾಡಿಕೊಂಡಿದ್ದಾನೆ ಏನು ಅನ್ನೋ, ಅದು ಅಲ್ಲಿ ನಡೆದಿದ್ದ ಒಂದು ಘಟನೆ ಒಬ್ಬ 1371. ಇನ್ನ ಇದು ದುರ್ಗಿ ಕಲ್ಲು, 10ನೇ ಶತಮಾನದ್ದು. 10ನೇ ಶತಮಾನದ್ದು ಸ್ವಲ್ಪ ಯೋಚನೆ ಮಾಡಿ ನೋಡಿ, 1000 ವರ್ಷ ಹಿಂದಿನದು ದುರ್ಗಿ ಕಲ್ಲು. ದುರ್ಗಿ ವಿಗ್ರಹಗಳನ್ನ, ದುರ್ಗಿ ಮೂರ್ತಿನ ಸಾಧಾರಣವಾಗಿ ಕೆರೆ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಒಂದು ಆ ಕಾಲದಲ್ಲಿ ಒಂದು ಅಭ್ಯಾಸ, ಅದೊಂದು ಇದು ಸಂಸ್ಕೃತಿ. ಯಾಕೆ ಅಂದ್ರೆ ದುರ್ಗಿ ಬಂದು ಮಳೆ ಬೆಳೆ ಎಲ್ಲದಕ್ಕೂ ಅವಳೇ ದೇವರು ಅಂತ ಒಂದು ನಂಬಿಕೆ.
ರೈತರು ಎಲ್ಲರೂ ಗದ್ದೆ ಬೆಳಿಬೇಕು, ತೋಟದಲ್ಲಿ ಬೆಳಿಬೇಕು, ಆವಾಗಲೇ ಒಳ್ಳೇದಾಗೋದು. ಅದಕ್ಕಾಗಿ ಕೆರೆಯಿಂದ ಕೆರೆ ನೀರೇ ತಾನೆ ನಮ್ಗೆಲ್ಲದಕ್ಕೂ. ಸೊ ದುರ್ಗಿ ವಿಗ್ರಹನ ಅಲ್ಲಿ ನೆಲೆಗೆ ಗುಡಿ ಕಟ್ಟಿ ಪೂಜೆ ಮಾಡೋದು, ಆರಾಧನೆ ಮಾಡೋದು ಒಂದು ಪದ್ಧತಿ. 10ನೇ ಶತಮಾನದ 1000 ವರ್ಷದ ಹಿಂದಿಂದು ಅದು ಗಂಗರ ಶೈಲಿ ಮೂರ್ತಿ ಶಿಲ್ಪ. ಇನ್ನ ಇನ್ನೊಂದಿದೆ ನೋಡಿ ಈ ಕಡೆ, ಇದು ಆತ್ಮ ಬಲಿದಾನ. ತನ್ನ ತಲೆನ ನೀವು ಸರಿಯಾಗಿ ಗಮನಿಸಿ ನೋಡಿದ್ರೆ ಅವನು ತನ್ನ ತಲೆನೇ ಕತ್ತರಿಸಿ ಕೈಯಲ್ಲಿ ಎರಡು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಈ ಕಡೆ ಒಬ್ಬ. ಎಂತ ಒಂದು ಪ್ರಚಂಡ ಭಯಂಕರ ಎಂತ ಒಂದು ಸಾಧನೆ ಅದು. ಕಾರಣ ಬಹುಶಃ ಅದೊಂದು ಧಾರ್ಮಿಕ ಬಲಿದಾನ, ಅಥವಾ ಏನೋ ಬಂದಿರ್ಬೋದು ಊರಿಗೆ ಒಂದು ಕೇಡು, ಬರ, ಈಗಿನ ಹಾಗೆ ಈಗಿನ ತರ ಯಾವುದೋ ಒಂದು ಕಾಯಿಲೆ, ಏನೋ ರಾಜನ ಕಾಯಿಲೆ, ಮಳೆ ಬರದೇ ಇರಬಹುದು, ಏನೋ ಒಂದು ಕೆಟ್ಟದ ಏನೋ ಬಂದಿದೆ ಊರಿಗೆ. ದೇವರಲ್ಲಿ ಬೇಡ್ಕೊಂಡಿರ್ತಾನೆ, ಹರಕೆ ಹೊತ್ಕೊಂಡಿರ್ತಾರೆ, ಈ ತರ ದೇವ್ರೇ ಇದು ನಮಗೇನ ಒಂದು ಒಳ್ಳೇದು ಮಾಡಿಕೊಡಪ್ಪ, ಇದು ದೂರವಾದ್ರೆ ನನ್ನನ್ನು ನಾನೇ ನಿನಗೆ ಬಲಿಯಾಗಿ ಕೊಡ್ತೀನಿ ಅಂತ ಹೇಳಿ ಅವನು ಅದನ್ನ ಮಾಡ್ಕೊಂಡಿಯಾನ. ಇಲ್ಲಿ ಯಾವುದು ತೋರಿಸ್ತಾ ಇದ್ದೀನಿ, ಇಲ್ಲಿ ಕೆಳಗಿರೋ ಸರ್ಕಲ್ ಮಾಡ್ತಾ ಇದ್ದೀನಿ ನೋಡಿ, ಕರ್ಸರಲ್ಲಿ ಅದು ಆತ್ಮ ಬಲಿದಾನದ ಒಂದು ವೀರಗಲ್ಲು, ವೀರ ಅವನು, ಅದಕ್ಕಾಗಿ ವೀರಗಲ್ಲದು. ಇದು ಹೊಯ್ಸಳರ ಲಾಂಛನ, ನೀವು ನೋಡೇ ಇರ್ತೀರ, ಒಂದು ಹುಲಿ ಮತ್ತೆ ಇವನ ಸಲ ಇಲ್ಲಿ ನಿಂತ್ಕೊಂಡು ಅದಕ್ಕೆ ಒಂದು ಕತ್ತಿಯಲ್ಲಿ ತಿವಿದಿದ್ದಾನೆ. ಹೊಯ್ಸಳರ ಲಾಂಛನ ಅಲ್ಲೊಂದು ದೇವಸ್ಥಾನ ಗೋಡೆ ಮೇಲೆ ಇದು ಕಟ್ಟಿದ್ದಾರೆ ಹೊಯ್ಸಳರು. ಇದು ಬಹುಶಃ 13ನೇ ಶತಮಾನ. ಅಷ್ಟೇ ಅಲ್ಲ ನೋಡಿ, ಇವೆಲ್ಲ ಪ್ರಕೃತಿ, ಇದು ನಿಮಗೆ ಕಾಮಭಂಗಿಯ ಶಿಲ್ಪಗಳು. ಇಲ್ಲೊಂದಿದೆ, ಇಲ್ಲೊಂದಿದೆ, ದೊಡ್ಡ ಗುಬ್ಬಿಯಲ್ಲಿ ಇಷ್ಟು ನಡೀತು ಒಂದು 1000 ವರ್ಷದಲ್ಲಿ. ಇದು 1000 ವರ್ಷದಿಂದ ದುರ್ಗಿ ಕಲ್ಲು, ಇದು 1371ರ ಶಾಸನ. ಇವು ಈ ದೇವಸ್ಥಾನ ಅದೇ ಕಾಲದ್ದು. ಈ ಭಂಗಿ, ಇದು ಕಾಮಭಂಗಿ, ಇದು ನೀವು ಶಿಲ್ಪಗಳು ನೋಡ್ತಾ ಇರೋ ಆತ್ಮ ಬಲಿದಾನ ಬಹುಶಃ ವಿಜಯನಗರ ಕಾಲದ 15-16ನೇ ಶತಮಾನದ್ದು. ಹೊಯ್ಸಳರ ಲಾಂಛನ ಒಟ್ಟು 1000 ವರ್ಷದಲ್ಲಿ ಎಂತ ಜೀವ ತುಂಬಿದ ಬಾಳು ಬದುಕು ಆ ಊರಿನಲ್ಲಿ. ದೊಡ್ಡ ಗುಬ್ಬಿ ಅಂದ್ರೆ ನೀವು ಇವಾಗ ಯೋಚನೆ ಮಾಡೋ ರೀತಿನೇ ಬೇರೆ. ಅದ್ ಯಾವ್ದೋ ಊರ್ ಒಳಗಡೆ ಆಗ್ರಿ, ಬಡಾವಣೆ ಆಗ್ರಿ, ಬಿಡ್ರಿ, ಅಲ್ಲಿ ಬಸ್ಸು ಹೋಗಲ್ಲ, ರೆಡ್ ಬೋರ್ಡ್ ಬಸ್ ಬೇಕ್ರಿ ಅಲ್ಲಿಗೆ ಅಂತ ಹೇಳ್ತೀವೇನೋ ಅದ್ರ ಕೇಳಿದ್ರೆ. ಆ ರೆಡ್ ಬೋರ್ಡ್ ಹೋಗೋ ಬಸ್ಸು ಮಹಾತ್ಮೆ ಇದು ನೋಡಿ. ಇದು ಇತಿಹಾಸ ಅಂದ್ರೆ ನನಗೆ, ಇದು ಇತಿಹಾಸ ಅಂದ್ರೆ ಈ ರೀತಿ ನಾವು ಬೆಂಗಳೂರಿನ ಇತಿಹಾಸನ ನಾವು ಪರದೆ ಪರದೆಯಾಗಿ ಬಿಡಿಸ್ಕೊಂಡು ಹೋಗ್ಬೋದು ಒಂದೊಂದು ಊರಿಗೂ ಒಂದೊಂದು ಬಡಾವಣೆಗೂ. ಅದು ಸುಮ್ಮನೆ ರುಚಿಗೆ ಅಂತ ತೋರಿಸ್ತಾ ಇದ್ದೀನಿ. ಈ ತರ ಒಂದು 4-5 ಉದಾಹರಣೆಗಳು ನಿಮಗೆ ತೋರಿಸ್ತೀನಿ ಬೇರೆ ಬೇರೆ ಮೂಲೆಗಳಲ್ಲಿ ಬೆಂಗಳೂರಿನಲ್ಲಿ. ಕೊನೆಗೆ ಸಂಪರ್ಕಿಸ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಬಿಟ್ಟಿರ್ತೀನಿ, ಈ ಪ್ರಶ್ನೆಗಳು ತಗೊಳ್ತೀನಿ.